ಹಾಯ್ ಹಲೋ ನಮಸ್ತೆ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರೆ. ವೀಕ್ಷಕರೇ, ರಾಜಕಾರಣಿಗಳು ಅಂತ ಬಂದಾಗ ನಾವು ಅವ್ರನ್ನ ನೋಡೋ ರೀತಿ ಹೇಗಿರುತ್ತೆ ಅಂತ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರಪ್ಪ, ಅವ್ರ ಜೊತೆ ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅಂತ ಇರುತ್ತೆ. ಇನ್ನೊಂದು, ಎಷ್ಟೋ ರಾಜಕಾರಣಿಗಳ ಮನೆಗೆ ಹೋದಂಥ ಸಂದರ್ಭದಲ್ಲಿ ಜನರಿಗೆ ನೇರವಾಗಿ ಅವ್ರ ಮನೆಗೆ ಎಂಟ್ರಿ ಇರೋದಿಲ್ಲ. ಬಟ್ ಇಲ್ಲಿ ನಾನು ಇವತ್ತು ಅದ್ಭುತವಾದ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಪರಿಚಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಪ್ಪ ಅಂತ ನೀವು ಅಂದ್ಕೋಬಹುದು, ನಿಮ್ಗೆ ಗೊತ್ತೇ ಇದೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರ ಮನೆಯಲ್ಲಿ ನಾನಿದ್ದೀನಿ. ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾರು ಬೇಕಾದರೂ ಮನೆಯೊಳಗೆ ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಟ್ಟವ್ರಿಗೆಲ್ಲರಿಗೂ ಕೂಡ ಅದ್ಭುತವಾದ ಒಂದು ಸ್ವಾಗತ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಯಾರೇ ಬಂದರೂ ಕೂಡ ಅವರನ್ನು ಮನೆ ಮಂದಿಯ ರೀತಿ ಟ್ರೀಟ್ ಮಾಡಿ ಮಾತನಾಡಿಸಿ ಕಳಿಸ್ತಾರೆ. ಇದೆಲ್ಲೋ ನನಗೆ ತುಂಬ ಹತ್ತಿರ ಅಂತ ಅನ್ನಿಸ್ತು, ಅದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಕೂಡ ಅನ್ನಿಸ್ತು ಓಪನಿಂಗಲ್ಲೇ. ಅದರ ಜೊತೆಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಮೇಡಮ್ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ, ಇಮಿಡಿಯೇಟ್ ಆಗಿ ಬನ್ನಿ ವಿಧಾನಸೌಧಕ್ಕೆ ಬನ್ನಿ ಸಿಗ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಈ ರೀತಿಯ ಜನನಾಯಕರ ಅಗತ್ಯತೆ ನಮಗೆ ಈಗ ಇದೆ. ಯಾಕಂತ ಹೇಳಿದ್ರೆ ವೋಟಿಂಗ್ ಟೈಮಲ್ಲಿ ಮೊದಲು ಬರ್ತಾರೆ, ಬೀದಿ ಬೀದಿಗೆ ಬರ್ತಾರೆ, ವೋಟ್ ಮಾಡಿ ನಿಮ್ಗೆ ನಾವು ಇರ್ತೀವಿ ಅಂತಾರೆ, ಮತ್ತೆ ಕಾಣೆ ಆಗೋದಿಲ್ಲ. ಬಟ್ ಇವ್ರು ಹಂಗಲ್ಲ, ಇವ್ರ ತಂದೆ ಆಗಲಿ ಮಗಳಾಗಲಿ ಇವ್ರು ಯಾರೇ ಎನಿ ಟೈಮ್ ನಮಗೆ ಸಿಗುವಂತಹ ನಾಯಕರು ಅಂತಲೇ ಹೇಳಬಹುದು. ಈ ಬಾರಿ ಅವ್ರು ಗೆಲ್ಲಲೇಬೇಕು ಅಂತ ಹೇಳಿ ಈ ಕ್ಷೇತ್ರದ ಜನ ಕೂಡ ಪಣ ತೊಟ್ಟು ಕಾಯ್ತಾ ಇದ್ದಾರೆ. ಇಲ್ಲ, ಗೆಲ್ಲಿಸಲೇಬೇಕು, ನಮಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಹೆಣ್ಮಕ್ಳು ಗೆಲ್ಲಬೇಕು ಅಂತ ಹೇಳಿ. ಸೊ ನಾನು ಮೇಡಮ್ನ ಮಾತಾಡಿಸ್ತಾ ಹೋಗ್ತೀನಿ, ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಮ್ಯಾಮ್. ಏನಂದರೆ, ಯಾವತ್ತೂ ಅಷ್ಟೇ, ನೀವು ಹೇಗೆ ಜನರನ್ನ ಟ್ರೀಟ್ ಮಾಡೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ನಾನು ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ನೋಡಿರಲಿಲ್ಲ. ಬಟ್ ಯಾರೇ ಬಂದರೂ ಕೂಡ ಎಲ್ರಿಗೂ ಕೂಡ ಒಂದು ಸ್ವಾಗತ ಇರುತ್ತೆ, ಎಲ್ಲರನ್ನೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನೀವು ಟ್ರೀಟ್ ಮಾಡ್ತೀರಾ, ಅದು ನಂಗೆ ತುಂಬ ಹತ್ತಿರ ಅನಿಸ್ತು, ಅದನ್ನು ಹೇಳ್ಕೋಬೇಕು ಅಂತ ಅನಿಸ್ತು ಮ್ಯಾಮ್, ಅದಕ್ಕೋಸ್ಕರ ಹೇಳಿದೆ. ಹೇಗಿದೆ ಮ್ಯಾಮ್ ತಯಾರಿ? ಆ್ಯಂಡ್ ಇನ್ನು ಕೆಲವೇ ಗಂಟೆಗಳು ಲೆಕ್ಕ ಹಾಕ್ಬೋದು ನಾವು. ಹೌದು, ತಯಾರಿ ತುಂಬ ಚೆನ್ನಾಗಿದೆ. ನೀವು ಹೇಳಿದಾಗೆ ನಮ್ಮ ಬೆಂಗಳೂರು ದಕ್ಷಿಣದ ಮತದಾರರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಒಂದು ಬದಲಾವಣೆಯ ಅಲೆ ಇದೆ. ನನ್ನನ್ನು ಸಹ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ನೋಡಿದ್ದಾರೆ, ಜನರ ಕೈ ಹಿಡಿದಿದ್ದೀನಿ, ಸ್ಪಂದಿಸಿದ್ದೀನಿ. ಕೋವಿಡ್ ಅಂತ ಕಷ್ಟಕಾಲದಲ್ಲಿ ಜನರ ಜೊತೆಗಿದ್ದೆ, ಬೆಡ್ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸಿಗ್ತಿರ್ಲಿಲ್ಲ, ಅದು ಬಿಡಿ ಸತ್ತಾದ್ಮೇಲೆ ಹೆಣ ಸುಡೋಕ್ಕೂ ಒಂದು ಕ್ಯೂ ಇರ್ತಿತ್ತು, ಕ್ರಿಮಟೋರಿಯಂಗೂ ಹೋಗಿದ್ದೀನಿ. ಸೊ ಹಾಗಾಗಿ ಆಮೇಲೆ ವಿಶೇಷವಾಗಿ ಜನರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ, ಒಬ್ಬ ಜನಪ್ರತಿನಿಧಿಯಿಂದ ಜನರ ಜೊತೆ ಇರಬೇಕಪ್ಪ, ಜನರ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು, ಮದುವೆ ಮುಂಜಿ ಸಾವು, ಆಮೇಲೆ ವಿಶೇಷವಾಗಿ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗಳನ್ನ ಪರಿಹಾರ ಕಂಡಿಡಿದು ಅದನ್ನು ಸಾಲ್ವ್ ಮಾಡಬೇಕು, ರಿಸಾಲ್ವ್ ಮಾಡಬೇಕು. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಹೋಗಿ ಅಧಿಕಾರಿಗಳ ಜೊತೆ ಸರ್ಕಾರದ ಜೊತೆ ಮಾತಾಡ್ತಿರೋ, ಹೋಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡ್ತಿರೋ, ಪ್ರತಿಭಟನೆ ಮಾಡ್ತಿರೋ, ಬೀದಿಗೆ ಬಂದು ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನ ಯಾಕೆ ಆಶೀರ್ವಾದ ಮಾಡ್ತಾರೆ ಅಂದರೆ ಒಂದು ದೊಡ್ಡ ಜವಾಬ್ದಾರಿ. ಹೋಗಿ ನಮ್ಮನ್ನು ನೋಡ್ಕೊಳ್ಳಿ, ನಮ್ಮ ಪರ ಮಾತಾಡಿ, ನಮಗೇನೇನು ಸಮಸ್ಯೆಗಳಿದೆಯೋ ಅದಕ್ಕೆ ನಿವಾರಣೆ ಸಿಗಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟು ಕಳಿಸ್ತಾರೆ. ಸೊ ನನ್ನನ್ನು ಒಬ್ಬ ಶಾಸಕಿಯಾಗಿ ಭಾಳ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈಗ ಒಬ್ಬ ಸಂಸದೆ ಆಗಿ ನಿಜವಾಗ್ಲೂ ಜನರ ಸೇವೆ ಮಾಡೋಕ್ಕೆ ಮತ್ತೊಂದು ನನಗೆ ಅವಕಾಶ ಸಿಗ್ತಿದೆ. ಮೇಡಮ್, ಏನಂದರೆ ನಿಮ್ಮ ಬಗ್ಗೆ ತಿಳ್ಕೊತಾ ಹೋದರೆ ನಿಮಗೆ ಪರಿಸರ ಕಾಳಜಿ, ಮಹಿಳೆಯರಿಗೆ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಅಲ್ಲಿರ್ತೀರಾ, ಅಲ್ಲಿ ಮಾತಾಡ್ತೀರಾ, ಹೋರಾಟ ಮಾಡ್ತೀರಾ, ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅಲ್ಲೂ ಕೂಡ ಇರ್ತೀರಾ, ಎಲ್ಲದರಲ್ಲೂ ಕೂಡ ಧ್ವನಿ ಎತ್ತುತ್ತೀರಾ. ಆ್ಯಂಡ್ ತುಂಬ ಕೈಗೆಟುವಂಥ ನಾಯಕಿ ಅಂತಲೂ ಕೂಡ ಹೇಳ್ಬೋದು. ಸೊ ಜನರ ರೆಸ್ಪಾನ್ಸ್ ಕೂಡ ತುಂಬ ಅದ್ಭುತವಾಗಿದೆ ಅಂತ ಕೇಳ್ಪಟ್ವಿ, ನೀವು ಗೆಲ್ಲಲೇಬೇಕು ಅಂತ ಹೇಳಿ ಜನ ಕೂಡ ಆಸೆ ಪಡ್ತಿದ್ದಾರೆ ಅಂತ ಕೇಳ್ಪಟ್ವಿ, ಏನು ಹೇಳ್ತೀರಾ ಮ್ಯಾಮ್? ಚಿಕ್ಕ ವಯಸ್ಸನ್ನು ಹೀಗೆ ಇರೋದು, ಯಾಕಂದರೆ ಪ್ರಾಣಿಗಳಿರ್ಬೋದು, ಪರಿಸರ ಇರ್ಬೋದು, ಮತ್ತು ಸುತ್ತಮುತ್ತ ಬೆಳೀತಿರೋ ಹಾಗೆ ನಮಗೆ ನೋಡ್ಕೊಂಡು ಬಂದೆ. ಯಾಕಂದರೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಅನ್ಯಾಯಗಳಿದೆ,
ಮಹಿಳೆಯರ ಮೇಲೆ ಆಗ್ತಿರುವಂಥ ಅನ್ಯಾಯ ಇರ್ಬೋದು, ಅತ್ಯಾಚಾರ ಇರ್ಬೋದು, ಸಮಾನತೆ ಇಲ್ಲ. ಹೌದು. ಆಮೇಲೆ ಈ ಜಾತಿ ಭೇದ ಧರ್ಮ ವರ್ಗ ಎಲ್ಲ ಸಿಕ್ಕಾಪಟ್ಟೆ ಏನೇನಾಗ್ತಿದೆ ನಾವು ಸಹ ನೋಡ್ತಾ ಇದ್ದೀವಿ. ಸೊ ಈಗ ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ, ಹೋರಾಟ ಮಾಡಲಿಲ್ಲ, ಚರ್ಚೆ ಮಾಡಲಿಲ್ಲ, ನ್ಯಾಯ ಬರೋ ಥರ ನಾವು ನೋಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಮನುಷ್ಯರಾಗಿ ಏನು ಪ್ರಯೋಜನ? ನಾಲ್ಕು ದಿವಸ ನಾವು ಬದುಕಿರ್ತೀವಲ್ಲ, ನಾಲ್ಕು ಜನರಿಗೆ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು. ಅಂದರೆ ಅಪ್ಪ ನೋಡಿನೇ ಬಂದ್ಬಿಟ್ಟಿದೆ, ರಕ್ತದಲ್ಲೇ ಬಂದಿದೆ ಅಂತ ಅನ್ಸುತ್ತೆ. ಅಪ್ಪ ಕೂಡ ಜನರ ಮಧ್ಯನೇ ಇರೋದಕ್ಕೆ ಇಷ್ಟಪಡ್ತಾರೆ. ಸೊ ಅಪ್ಪನ ಬೆಂಬಲ ಹೇಗಿದೆ ಮ್ಯಾಮ್ ಈ ಬಾರಿ? ಪ್ರತಿ ಸಲ ಇದ್ದೇ ಇರುತ್ತೆ, ಬಟ್ ಈ ಸಲ ಸ್ಪೆಷಲ್ ಅಂತ ಯಾವ ರೀತಿ ಇದೆ ಅಂತೇಳಿ ಅಪ್ಪನ ನೆನೆಯೋದ್ರೆ ಈಗ ಆಬ್ವಿಯಸ್ಲಿ ಮಗಳು ನಿಂತಿದ್ದಾಳೆ ಅಂದರೆ ಅವ್ರ ಆಶೀರ್ವಾದದಿಂದಲೇ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನಾನೇ ಒಬ್ಬಳೇ ಅಲ್ಲ, ಬೆಂಗಳೂರಿನ ಮೂಲೆ ಮೂಲೆ ಹೋದರೆ ಭಾಳ ಜನ ಕಾರ್ಪೊರೇಟರ್ಸು, ಭಾಳ ಜನ ಇಡೀ ದೇಶ ಇಡೀ ರಾಜ್ಯದಲ್ಲಿ ಹೇಳ್ತಾರೆ ನನ್ನನ್ನು ಬೆಳೆಸಿದ್ದಾರೆ. ಆಮೇಲೆ ಜನರು ಬಂದು ನಿಜವಾಗ್ಲೂ ಈಗಲ್ಲ, 40 ವರ್ಷದಿಂದ ಅವರು ರಾಜಕಾರಣದಲ್ಲಿ ವಿದ್ಯಾರ್ಥಿ ಜೀವನದಿಂದ ಪ್ರಾರಂಭ ಮಾಡಿದ್ದು. ಫಸ್ಟು ನಾನು ಹುಟ್ಟಿ 4 ತಿಂಗಳು ಇರಬೇಕು ನಾನು ಒಂದು ಮಗು, ಆಗ ಅವರು ಕಾರ್ಪೊರೇಟರ್ ಆದರು. ಆಮೇಲೆ 89 ಅವರು ಫಸ್ಟ್ ಟೈಮ್ MLA ಆದರು. ಆಮೇಲೆ ಕಂಟಿನ್ಯೂಸ್ ಆಗಿ 8 ಬಾರಿ ಅವರು ಶಾಸಕರು, 5 ಬಾರಿ ಅವರು ಮಂತ್ರಿಗಳಾಗಿದ್ದಾರೆ. ಜನ ಇನ್ಫ್ಯಾಕ್ಟ್ ನಾನೀಗ ಪ್ರಚಾರಕ್ಕೆ ಹೋಗ್ತಿದ್ದಾನ, ವಿಜಯನಗರ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಈ ಕಡೆ ಬಸವನಗುಡಿ ಅವರು, ನಾನು ಬಂದು ಎಲ್ಲ ಪಕ್ಷದವರು ಬಂದು ನಾನು ಒಂದು ಇದು ಕೇಳಿದ್ದೆ, ಏನೋ ಒಂದು ಸಮಸ್ಯೆ ಆಗಿತ್ತು, ಯಾವ ಕ್ಷೇತ್ರ ಯಾರಿಗೆ ಓಟ್ ಹಾಕಿದ್ದೀರಾ ಏನು ಕೇಳಿಲ್ಲ. ಇಮಿಡಿಯೇಟಾಗಿ ನಮಗೆ ಸ್ಪಂದಿಸಿದ್ರು, ಹೆಲ್ಪ್ ಮಾಡಿದ್ರು, ಕೆಲಸ ಮಾಡಿದ್ರು ಅಂತ ಜಾಗ್ಲು ನನ್ನ ಅಫ್ಕೋರ್ಸ್ ಇನ್ಸ್ಪಿರೇಷನ್ ಅವರು. ಓಕೆ ಮ್ಯಾಮ್, ಇದು BJP ಭದ್ರಕೋಟೆ. ಸೊ ಈ ಬಾರಿ BJP ಭದ್ರಕೋಟೆನ ನೀವು ಪುಡಿ ಪುಡಿ ಮಾಡ್ತೀರಾ ಹೇಗೆ ಅಂತ ಹೇಳಿ. 100% ಯಾಕಂದ್ರೆ ನೋಡಿ, ಈಗ ಜನ ಇದು ಪ್ರಜಾಪ್ರಭುತ್ವ, ಜನ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ, ಜನ ನೋಡಿದ್ದಾರೆ ಒಂದು ಬದಲಾವಣೆ ಅಲೆ ಇದೆ. ಯಾಕಂದ್ರೆ ಈಗ ಯಾಕೆ BJP ಭದ್ರಕೋಟೆ ಅಂತ ಹೇಳ್ತಿದ್ರು ಅಂದ್ರೆ, ಹಿಂದೆ ನಮ್ಮ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಸರ್ ಅವರು ಸಂಸದರಾಗಿದ್ದರು, ಕೇಂದ್ರ ಮಂತ್ರಿಗಳಾಗಿದ್ದರು. ಅವರು ಒಬ್ಬ ಸಜ್ಜನ ರಾಜಕಾರಣಿ, ನಾನು ಬೇರೆ ಪಕ್ಷ ಇದ್ದರೂ ಸಹ ಎಲ್ಲಿ ಸಿಗ್ತಿದ್ರು ಮಾತಾಡಿಸ್ತಿದ್ರು, ಪ್ರೀತಿಯಿಂದ ಅಡ್ವೈಸ್ ಕೊಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಆಗಿಬಿಟ್ಟು ಎಲೆಕ್ಷನ್ ಆದಮೇಲೆ ಪಕ್ಷಾತೀತವಾಗಿ ಜನರ ಹಿತದೃಷ್ಟಿಯಿಂದ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕು, ಅವರು ಆ ರೀತಿ ಇದ್ರು, ಅದೊಂದೇ ಕಾರಣಕ್ಕೂ. ಆಮೇಲೆ ಇನ್ನೊಂದೇನು ಅಂದ್ರೆ, ನಮ್ಮ ಕಾಂಗ್ರೆಸ್ಸು ಆ ಟಿಕೆಟ್ ಅನೌನ್ಸ್ ಮಾಡೋದು ಸ್ವಲ್ಪ ಲೇಟ್ ಮಾಡ್ಬಿಡ್ತಾರೆ. ಸೊ ಜಸ್ಟ್ ಒಂದು 20 ದಿವಸ ಇದೆ ಅಂದ್ರೆ ಕಷ್ಟ ಆಗುತ್ತಲ್ಲ ಇಡೀ ಲೋಕಸಭಾ ಕ್ಷೇತ್ರ ಇದು ಮಾಡೋದು. ಸೊ ಹಾಗಾಗಿ ಈಗ 26 ಜನರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಓಕೆ, ಈಗ ಮ್ಯಾಮ್ ಇದು BJP ಭದ್ರಕೋಟೆ. ಸೊ ಈ ಬಾರಿ BJP ಭದ್ರಕೋಟೆನ ನೀವು ಪುಡಿ ಪುಡಿ ಮಾಡ್ತೀರಾ ಹೇಗೆ ಅಂತ ಹೇಳಿ. 100% ಯಾಕಂದ್ರೆ ನೋಡಿ, ಈಗ ಜನ ಇದು ಪ್ರಜಾಪ್ರಭುತ್ವ, ಜನ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ, ಜನ ನೋಡಿದ್ದಾರೆ ಒಂದು ಬದಲಾವಣೆ ಅಲೆ ಇದೆ. ಯಾಕಂದ್ರೆ ಈಗ ಯಾಕೆ BJP ಭದ್ರಕೋಟೆ ಅಂತ ಹೇಳ್ತಿದ್ರು ಅಂದ್ರೆ, ಹಿಂದೆ ನಮ್ಮ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಸರ್ ಅವರು ಸಂಸದರಾಗಿದ್ದರು, ಕೇಂದ್ರ ಮಂತ್ರಿಗಳಾಗಿದ್ದರು. ಅವರು ಒಬ್ಬ ಸಜ್ಜನ ರಾಜಕಾರಣಿ, ನಾನು ಬೇರೆ ಪಕ್ಷ ಇದ್ದರೂ ಸಹ ಎಲ್ಲಿ ಸಿಗ್ತಿದ್ರು ಮಾತಾಡಿಸ್ತಿದ್ರು, ಪ್ರೀತಿಯಿಂದ ಅಡ್ವೈಸ್ ಕೊಡ್ತಾ ಇದ್ರು. ನೋಡಿ, ಎಲೆಕ್ಷನ್ ಆಗಿಬಿಟ್ಟು ಎಲೆಕ್ಷನ್ ಆದಮೇಲೆ ಪಕ್ಷಾತೀತವಾಗಿ ಜನರ ಹಿತದೃಷ್ಟಿಯಿಂದ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕು, ಅವರು ಆ ರೀತಿ ಇದ್ರು, ಅದೊಂದೇ ಕಾರಣಕ್ಕೂ. ಆಮೇಲೆ ಇನ್ನೊಂದೇನು ಅಂದ್ರೆ, ನಮ್ಮ ಕಾಂಗ್ರೆಸ್ಸು ಆ ಟಿಕೆಟ್ ಅನೌನ್ಸ್ ಮಾಡೋದು ಸ್ವಲ್ಪ ಲೇಟ್ ಮಾಡ್ಬಿಡ್ತಾರೆ. ಸೊ ಜಸ್ಟ್ ಒಂದು 20 ದಿವಸ ಇದೆ ಅಂದ್ರೆ ಕಷ್ಟ ಆಗುತ್ತಲ್ಲ ಇಡೀ ಲೋಕಸಭಾ ಕ್ಷೇತ್ರ ಇದು ಮಾಡೋದು. ಸೊ ಹಾಗಾಗಿ
ಈಗ 26ನೇ ತಾರೀಕು ಜನರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಓಕೆ, ಈಗ ತೇಜಸ್ವಿ ಸೂರ್ಯ ಅಂತ ಬಂದಾಗ ಅವ್ರು ನಿಜವಾಗೂ ಆಗಲೇ ಹೇಳ್ತಾ ಇದ್ದೀರಾ 5 ವರ್ಷಗಳ ಕಾಲ ಅದ್ಭುತವಾದ ಕೆಲಸ ಏನು ಮಾಡಿಲ್ಲ ಅವರು ಅಂತ, ನೀವು ಕಂಡಂತೆ ಅವರಲ್ಲಿದ್ದಂಥ ಮೈನಸ್ಗಳು ಏನು ಅಂತ ಹೇಳಿ. ಎಲ್ಲ ಮೈನಸ್ಸೇ, ಮಾತು ಚೆನ್ನಾಗಿ ಆಡ್ತಾರೆ, ಭಾಷೆಗಳು ಚೆನ್ನಾಗಿ ಮಾಡ್ತಾರಷ್ಟೇ, ಅದು ಬಿಟ್ಟು ಜನರ ಜೊತೆ ಸ್ಪಂದಿಸಿದಾರ ಇಲ್ವಾ ಅದು ನೀವು ಹೇಳಬೇಕು, ಜನ ಗೊತ್ತು. ಎಲ್ಲಿ ಹೋದರೂ ಅಷ್ಟೇ, ನಮ್ಮ ಬಡವ್ರ ಹತ್ರ ಸ್ಲಮ್ ಹತ್ರ ಹೋದಾಗೂ ಒಂದು ದಿವಸ ಬಂದಿಲ್ಲ. ನಾನು ಅಪಾರ್ಟ್ಮೆಂಟ್ಗಳಿಗೆ ಹೋಗಿದ್ದೆ, 5 ವರ್ಷ ಹಿಂದೆ ಬಂದವರು ಹೋಗಿಲ್ಲ. ನೋಡಿ, ಜನ ಏನು ಅಪೇಕ್ಷೆ ಪಡ್ತಾರೆ ಒಬ್ಬ ಜನಪ್ರತಿನಿಧಿಯಿಂದ? ಕೈಗೆ ಸಿಗಬೇಕು, ಒಂದು ಸರ್ಟನ್ ಟೈಮ್ ಇರುತ್ತೆ. ನೀವು ಸರಿ, ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆಯಾ, ಓಕೆ, ಆಗ ಡೆಲ್ಲಿಗೆ ಹೋಗಬೇಕು. ಆ ಟೈಮ್ ಬಿಟ್ಟು ನೀವು ಆಫೀಸಲ್ಲಿ ಸಿಗ್ಬೋದಲ್ಲ, ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ನಮ್ಮ ಬೆಂಗಳೂರು ದಕ್ಷಿಣ ಇರ್ಬೋದು, ನಮ್ಮ ಕರ್ನಾಟಕದ ಹಿತದೃಷ್ಟಿಯಿಂದ ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿರಲಿಲ್ಲ. ನಮಗೆ ತೆರಿಗೆ ವಿಷಯದಲ್ಲಿ ನಮಗೆ ಭಾಳ ಮೋಸ ಆಗಿದೆ ನಮ್ಮ ರಾಜ್ಯಕ್ಕೆ. ಆದರೆ ಇವರೇ ಅಲ್ಲ, 25 ಜನ BJP ಸಂಸದರು, ಅವರು ನೋಡೀಗ ಬರ ಇದೆ, ಪರಿಹಾರ ನಮಗೆ ಸಿಕ್ಕಿಲ್ಲ, ಮಾತಾಡಿದ್ರ ಇಲ್ಲ ನಮಗೆ. ನಾವು 100 ರೂಪಾಯಿ ಕೊಡ್ತಾ ಇದೀವಿ ಅಂದರೆ ನಮಗೆ ವಾಪಸ್ ಬರ್ತಿರು ಜಸ್ಟ್ 13.9. ಮಾತಾಡಿದ್ರ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಿದೆ. ನಮಗಿಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಮಗೆ ಇದು ನಮ್ಮ ಪಾಲಿದು, ನಾವು ಕಷ್ಟಪಟ್ಟು ದುಡ್ದಿರೋ ಹಣ ಇದು, ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳಿದ್ರ ಇವರು ಇಲ್ಲ. ಹಾಗಾಗಿ ಜನರ ಜೊತೆ ಸ್ಪಂದಿಸಲಿಲ್ಲ, ಜನರ ಕಷ್ಟ ಸುಖ ಭಾಗಿಯಾಗಿರಲಿಲ್ಲ. 5 ವರ್ಷ ಮಿಸ್ಸಿಂಗ್, ನಮ್ಮ ಧ್ವನಿಯಾಗೂ ಇರಲಿಲ್ಲ. ಅದೊಂದೇ ಅಲ್ಲ, ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ಜನರ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಯಾವತ್ತೂ ಮಾಡಬಾರ್ದು. ಸೊ ನೀವು ಸಹ ನೋಡಿದ್ದೀರಾ, ಬರೀ ಬೆಂಕಿ ಹಚ್ಚೋ ಕೆಲಸ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕದಲ್ಲಿ. ನಾವು ಈ ರೀತಿ ಒಪ್ಪಲ್ಲ. ಈಗ ನೀವು ದ್ವೇಷದ ರಾಜಕೀಯ, ದ್ವೇಷ ಅದೇ ಕೇಳ್ಬೇಕು ಅನ್ಕೊಂಡೆ, ಪ್ರತಿವಾದ ಜಾತಿ ಧರ್ಮ ಇದೆ BJP ಅಂತ ಬಂದ್ರೆ ಇದನ್ನೇ ಬಳಸ್ಕೊಳ್ತಾರೆ ಅಂತ ನೀವು ಎಲ್ಲಾ ಕಡೆ ಹೇಳ್ಕೊ ಬರ್ತೀರಾ ಕಾಂಗ್ರೆಸ್ನವರು. ನೀವು ಹೇಳೋದಾದ್ರೆ ಹೌದಾ ಇದು ವರ್ಕೌಟ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ ಅಂತ ಹೇಳಿ. ನೋಡಿ, ಈಗ 1 ವರ್ಷ ಹಿಂದೆ ರಾಜ್ಯದಲ್ಲಿ BJP ಸರ್ಕಾರ ಇತ್ತು ಅಲ್ವಾ, ಅವರು ಏನೇನ್ ಮಾಡಿದ್ರು ಅಂತ ನಾವೆಲ್ಲರೂ ಸಹ ನೋಡಿದೀವಿ. ಬೇರೆ 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 ಅನಾವಶ್ಯಕವಾದಂತ ಬರೀ ಧರ್ಮ ಅದು ಇದು ಹಲಾಲಂತೆ ಇದಂತೆ ಅದಂತೆ ಏನೇನು, ಆಮೇಲೆ 40% ಸರ್ಕಾರ, ಜನರ ಹಿತದೃಷ್ಟಿಯಿಂದ ಏನು ಒಳ್ಳೆ ಕೆಲಸ ಮಾಡಲಿಲ್ಲ. ಈಗ ಈ ರೀತಿ ರಾಜಕಾರಣ ಮಾಡಿದ್ರೆ ನಮ್ಗೆ ಎಲೆಕ್ಷನ್ ರಿಸಲ್ಟ್ ಏನಾಯ್ತು, 135 ಸೀಟ್ ಬಂತು. ಸೊ ನಾವು ಕನ್ನಡಿಗರು ವಿಶಾಲವಾದಂತ ಹೃದಯದವರು, ನಾವು ಪ್ರತಿಯೊಬ್ಬರು ಅಷ್ಟೇ. ನೋಡಿ, ನಾವು ಬೇರೆ ಬೇರೆ ಜಾತಿಯವರಿದ್ದೀವಿ, ಬೇರೆ ಬೇರೆ ಧರ್ಮದವರಿದ್ದೀವಿ, ಬೇರೆ ಬೇರೆ ಭಾಷೆ ಮಾತಾಡೋಗಳಿದ್ದೀವಿ, ನಾವು ಎಲ್ರೂ ಅಷ್ಟೇ. ಈ ಸಮಾನತೆ ಇರಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅದೇ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಆಗ 500 ವರ್ಷ ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಒಂದು ಆ ಮುಂದಾಲೋಚನೆ ಇಟ್ಕೊಂಡು ಪೇಟೆಗಳಿರ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟ, ಕೆರೆಗಳಿರ್ಬೋದು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಟ್ಟಿದ್ದು. ಸೊ ಹಾಗಾಗಿ ಈ ರೀತಿ ಈ ದ್ವೇಷದ ರಾಜಕೀಯ ಮತ್ತು ಈ ಈ ಕೋಮುವಾದ ಅದೆಲ್ಲ ಜನ ಒಪ್ಪಲ್ಲ. ಈಗ ಗ್ಯಾರಂಟಿಗಳು, ಈಗ ಒಂದು ಟಾಕ್ ಏನಿದೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಆಗಂಟಗರು ಆಮೇಲೆ ಯಾವ ಗ್ಯಾರಂಟಿಗಳು ಇರಲ್ಲ, ಯಾವ ದುಡ್ಡು ಬಂದು ಬೀಳಲ್ಲ, ಯಾವುದು ಇರಲ್ಲ ನೋಡ್ತಾ ಇರು ಅಂತ ಹೇಳಿ ಒಂದಷ್ಟು ಜನ ಮಾತನಾಡೋದು ಕೂಡ ಇದೆ. ಸೊ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿ ಇರಲ್ಲ ಅಂತ ಒಂದು ಮಾತು ಕೇಳ್ಬರ್ತಿದೆ. ಮತ್ತೊಂದು, ಈ ಗ್ಯಾರಂಟಿ ಅನ್ನೋದು ನಿಮ್ಗೆ ಎಷ್ಟು ವರ್ಕೌಟ್ ಆಗ್ಬೋದು ಈ ಸತಿಯ ಲೋಕಸಭಾ ಈ ಚುನಾವಣೆಯಲ್ಲಿ ಅಂತ ಹೇಳಿ? 100%, 5 ವರ್ಷನೂ ಇರುತ್ತೆ, ಮುಂದೆ ನಮ್ಮ ಸರ್ಕಾರ ಬರುತ್ತೆ ಆಗ್ಲೂ ಇರುತ್ತೆ. ನಾವು 1 ವರ್ಷ ಹಿಂದೆ ನಾವು ಏನು ಹೇಳಿದ್ವು,
ಪಂಚ ಗ್ಯಾರಂಟಿಗಳು ಅದನ್ನ ಕೆಲವೇ ತಿಂಗಳಲ್ಲಿ ನಾವು ಮಾಡಿ ತೋರಿಸಿದ್ವಿ. ಈಗ ಮನೆ ಮಾತಾಗಿದೆ. ಯಾಕಂದರೆ ನೋಡಿ, ನಾವು ಮಹಿಳೆಯರು 50% ಇದ್ದೀವಿ. ನಾವು ಪ್ರತಿಯೊಬ್ಬರು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ ಇದು ತುಂಬ ನಿಜವಾಗ್ಲೂ ಒಳ್ಳೇದಾಗ್ತಿದೆ. ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಒಬ್ಬ ಮಹಿಳೆ 10,000 ರೂಪಾಯಿ ಸಂಬಳ ಬರುತ್ತೆ. ಆಕೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ಲು. ಈಗ ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಾಳೆ. ಪೌರ ಕಾರ್ಮಿಕರು ಅವರು ಸಹ ಬೆಳಿಗ್ಗೆ ಬೇಗ ಮಧ್ಯಾಹ್ನ, ಸೊ ಈಗ ಅವರು ಸಹ ಈಗ ಬಸ್ಸನ್ನು ಓಡಾಡ್ತಿದ್ದಾರೆ. ಅದೊಂದೇ ಅಲ್ಲ, ಈಗ ನಮ್ಮ ಎಲ್ಲ ನಮ್ಮ ದೇವಸ್ಥಾನಗಳು ಹುಂಡಿ ಸಹ ತುಂಬೋಗಿದೆ. ಈಗ ನೋಡಿ, ನಾವು ಹಂಗೆ ಮನೆಯಲ್ಲಿ ಅಡುಗೆ ಗಿಡುಗೆ ಮಾಡ್ತಿಲ್ಲ ಅಂತ ಗಂಡಸರು ಕೂಡ ಕಿರಿಕ್ ತೆಗ್ದಿದ್ದಾರೆ ಮ್ಯಾಮ್. ಎಲ್ಲ ಅದೆಲ್ಲ BJP ಅಪಪ್ರಚಾರ ಮಾಡ್ತಿರೋದು ಸುಮ್ಮನೆ. ಯಾಕಂದರೆ ನೋಡಿ, ಹೊಟ್ಟೆ ಊರಿಗೆ ಔಷಧಿ ಇಲ್ಲ. ಅದಕ್ಕೆ ಈಗ ನಾವು 1 ವರ್ಷ ಹಿಂದೆ ನಾವು ಗ್ಯಾರಂಟಿ ಅಂತ ನಾವು ಪ್ರಾರಂಭ ಮಾಡಿದ್ದು. ಕೇಂದ್ರ ಸರ್ಕಾರ ನಮ್ಮನ್ನು ಕಾಪಿ ಮಾಡ್ತಿದ್ದಾರೆ. ಹೌದು, ಅದು ಕೇಳಬೇಕು ಅನ್ಕೊಂಡು. ಗ್ಯಾರಂಟಿ ಅಂತ ನೀವು ಹೇಳ್ತಾ ಇದ್ದೀರಾ, ನೀವು ಹೇಳಿದ್ರೆ ಅವ್ರು ಅದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ನೋಡಿ, 1 ವರ್ಷ ಹಿಂದೆ ಅವ್ರು ಏನಾದ್ರು ಉಪಯೋಗಿಸಿದ್ರ ಈ ಪದ ಇಲ್ಲ. ಹಾ, ಮತ್ತೆ 10 ವರ್ಷ ಹಿಂದೆ ಅವ್ರು ಏನೇನು ಹೇಳಿದ್ರು ಅದು ಮಾಡಿ ತೋರಿಸಿದಾರ? 2 ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂದ್ರು ಮಾಡಿದ್ರ? ಇಲ್ಲ. MSP ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ? ಬೇಟಿ ಬಚಾವೋ ಬೇಟಿ ಪಠಾವೋ ಅಂತ ಹೇಳಿದ್ರು. ಏನಾಗಿದೆ ಮಹಿಳೆಯರ ಪರಿಸ್ಥಿತಿ? ಹೇಗಿದೆ ನಮ್ಮ ದೇಶದಲ್ಲಿ? ಈಗ ಮಣಿಪುರಲ್ಲಿ ಏನಿದೆ? ಅವ್ರು ನಮ್ಮ ಪ್ರಜೆಗಳಲ್ವಾ? ಇಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದ ಗುರು ರಾಘವೇಂದ್ರ ಬ್ಯಾಂಕ್ ಠೇವಣಿಗಾರರು, ಅವ್ರಿಗೆ ನ್ಯಾಯ ಬೇಡವಾ? ಸೊ ಈಗ ಜನ ಆ ಒಂದು ಚೇಂಜ್ ಬಯಸ್ತಿದ್ದಾರೆ. ಓಕೆ ಮ್ಯಾಮ್, ಎಲ್ಲಿಯ ಬೀದರು, ಎಲ್ಲಿಯ ಉತ್ತರ ಕರ್ನಾಟಕ, ಎಲ್ಲಿಯ ಬ್ಯಾಂಗ್ಳೂರು, ಸೊ ಅಲ್ಲಿಂದ ಕೂಡ ಜನ ಇಲ್ಲಿ ಬಂದು ನಿಂತು ಈ ಸತಿ ನೀವು ಗೆಲ್ಲಲೇಬೇಕು ಅಂತ ಹೇಳಿ ನಿಮಗೂ ಕೂಡ ಗಮನಿಸಿರ್ತಿರಬೇಕಾದು, ನಿಮ್ಮನ್ನು ಮಾತಾಡಿಸಿ ಇಲ್ಲೂ ಕೂಡ ಅವರು ಜನರನ್ನ ಅವರೇ ಹೋಗಿ ತಲುಪಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಿಮಗೆ ಕಂಡಂಥ ಸಂದರ್ಭದಲ್ಲಿ ಹೇಗಾಗ್ತಿದೆ ಫೀಲ್ ಅಂತ ಹೇಳಿ? ನನ್ನ ಪುಣ್ಯ, ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ಎಲ್ಲಿ ಹೋದರೂ ಸಹ ಜನ ಗಾಡಿಯಲ್ಲಿ, ರ್ಯಾಲಿಯಲ್ಲಿ ಇರ್ಬೋದು, ನಾವು ಪಾದಯಾತ್ರೆ ಮಾಡ್ದಾಗಿರ್ಬೋದು, ಇಲ್ಲಾಂದರೆ ಸೋಷಲ್ ಮೀಡಿಯಲ್ಲಿ ಜಸ್ಟ್ ಒಂದು ಮೆಸೇಜ್ ಹಾಕ್ತಾರೆ. ಜಸ್ಟು ನೀವು, ನಾನು ಸಡನ್ನಾಗಿ ನಾನು ನಮಗೆ ನೀರಿನ ಸಮಸ್ಯೆ ಆಗಿತ್ತು, ನೀವು ಇಮ್ಮಿಡಿಯೇಟ್ ಜಸ್ಟ್ ನಾನು ನಿಮಗೊಂದು SMS ಹಾಕಿದೆ, ನೀವು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರೆ ನಮಗೆ ನಿಮ್ಮ ಥರ ಒಬ್ಬ MP ಬೇಕು. ಸೊ ಆಮೇಲೆ ವಿಶೇಷವಾಗಿ ಏನು ಅಂದರೆ, ಜನ ಅವರೇ, ನಾನು ಫೋನ್ ಮಾಡಿರ್ತೀನಿ, 1 ತಿಂಗಳಿಂದ ನಾನೇ ಪ್ರಚಾರ ಮಾಡ್ತಿದ್ದೀನಿ, ಇದು ನಿಮ್ಮ ಎಲೆಕ್ಷನ್ ಅಲ್ಲ, ಇದು ನಮ್ಮ ಎಲೆಕ್ಷನು, ಯಾಕಂದರೆ ಮುಂದೆ ನಮಗೆ ಕೈಗೆ ಸಿಗುವಂಥ ಒಬ್ಬ MP ಬೇಕು. ನಮ್ಮ ಅಭಿವೃದ್ಧಿ ದೃಷ್ಟಿ ಇರ್ಬೋದು, ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂದರೆ ನಮಗೆ ನಿಮ್ಮ ಥರ ಒಬ್ಬ ಜನಪ್ರತಿನಿಧಿ ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಜನಸೇವೆ ಅಂತ ಬಂದಾಗ ತುಂಬ ಅಡಿಕ್ಟ್ ಆಗಿದ್ದೀರಾ ನೀವು, ಸೊ ವೈಯಕ್ತಿಕ ಜೀವನವನ್ನೇ ಮರ್ತು ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ವಿ ಮ್ಯಾಮ್. ಸೊ ಎಲ್ಲರಿಗೂ ಕೂಡ ಒಂದು ಏಕಾಂತ ಅಂತ ಕಾಡಿದಾಗ ಯಾರೋ ಒಬ್ರು ಮನೇಲಿ ಇರ್ತಾರೆ ಹೇಳ್ಕೋಬೇಕು ಅಂತ, ನಿಮಗೆ ವೈವಾಹಿಕ ಜೀವನದಿಂದನೇ ದೂರ ಇದ್ದೀರಾ, ಮನೇಲೂ ಕೂಡ ಏನು ಕೇಳ್ತಿಲ್ಲ ಬಿಡು, ಜನಸೇವೆನೇ ಮಾಡ್ಕೊಂಡು ಇದ್ದು ಬಿಡಲಿಂದ ಬಿಟ್ಟು ಬಿಟ್ಟಿದ್ದಾರೆ. ಸೊ ಈ ಮದುವೆ ಗಿದುವೆ ಬಗ್ಗೆ ನಿಮ್ಮ ಥಾಟ್ ಏನು ಮ್ಯಾಮ್? ಈಗ ಜನಸೇವೆನೇ ಸಾಕು ಅಂದ್ಕೊಂಡಿದ್ದೀರಾ ಹೇಗೆ ಅಂತ ಹೇಳಿ? ಚಿಕ್ಕ ವಯಸ್ಸಿಂದ ನಾನು ಹೋರಾಟ ಮಾಡಿಕೊಂಡು ಪ್ರತಿಭಟನೆ ಮಾಡ್ಕೊಂಡು ನಾನು ಬೆಳೆದೆ. ಅದು ಮನೇಲೊಂದು ಶುರು ಮಾಡ್ತಾರಲ್ಲ, ಒಂದು 18 ವರ್ಷ ಆದಾಗ ಮದುವೆ ಆಗಬೇಕು, ಮದುವೆ ಆಗಬೇಕು, ನಿಮ್ಗೆ ಆ ಥರ ಟಾರ್ಚರ್ ಏನಿಲ್ವಾ ಅಂತ ಅಂಥವ್ರಿಗೆಲ್ಲ ಖಡಕ್ ಆಗಿ ಹೇಳಿ ಸ್ವಲ್ಪ ಆ ಥರ ಟಾರ್ಚರ್ ಕೊಡೋರ್ಗೆ ನಿಮ್ಮ ಕಡೆಯಿಂದ. ನಿಮಗೆ ಏನು ಅನಿಸುತ್ತೋ ಅದು ಮಾಡಿ ಅಂತ ಹೇಳಲು ಬಯಸ್ತೀನಿ. ನಿಮಗೆ ಯಾಕಂದರೆ ನಿಮಗೆ ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ, ಹೌದು ಮ್ಯಾಮ್, ನೀವು ಅದು ಮಾಡಿ. ಸೊ ನನಗೇನು ಇಷ್ಟ ಅಂದರೆ ನನಗೆ ಜನಸೇವೆ ಮಾಡೋದು. ನಿಜವಾಗ್ಲೂ ನನಗೆ ನಮ್ಮ ತಂದೆ ತಾಯಿ ಅವ್ರ ಆಶೀರ್ವಾದ ಇಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ನಾನು ಬೆಳೀತಿರಲಿಲ್ಲ. ಸೊ ಪ್ರತಿಯೊಬ್ಬರೂ ಅಷ್ಟೇ, ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು, ನಿಮಗೇನು ಇಷ್ಟ ಆಗಿದೆ ಇದೆಯೋ ಅದು ನೀವು ಮಾಡಿ ಅಂತ. ಆಮೇಲೆ ಸಾಧ್ಯವಾದಷ್ಟು ನಾವು 4 ಜನರಿಗೆ ಹೆಲ್ಪ್ ಮಾಡಬೇಕು, ಸಾಧ್ಯವಾದಷ್ಟು. ಏನೇ ಕೆಲಸ ಆಗಿರಲಿ, ಒಂದು ಒಬ್ಬ ಸರ್ಕಾರಿ ಒಂದು ಕೆಲಸ, ಒಂದು ಕ್ಲರ್ಕ್ ಆಗಿರಲಿ, ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯ ಆಗಿರಲಿ, ಒಬ್ಬರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಆಗಿರಲಿ, ಒಬ್ಬರು ಯಾರೇ ಆಗಿರಲಿ, ಒಬ್ಬ ಸ್ಕೂಲ್ ಟೀಚರ್ ಆಗಿರಲಿ, ಮತ್ತು ಒಬ್ಬ NGO ಕೆಲಸ ಮಾಡೋರಾಗಿ, ನಾವು ಪ್ರತಿಯೊಬ್ಬರು ಅಷ್ಟೇ, ನಾವು ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದ್ರೆ ಅದೇ ನಿಜವಾಗ್ಲೂ ಒಂದು ಸಾಕು.
ಓಕೆ, ತುಂಬ ಸಿಂಪಲ್ ಆಗಿರ್ತೀರಾ ಮ್ಯಾಮ್. ಸೊ ನಿಮಗೆ ನೀವು ಟೈಮ್ ಕೊಟ್ಟಂಥ ಸಂದರ್ಭದಲ್ಲಿ ಏನೇನು ಮಾಡ್ತೀರಾ ಅಂತ ಹೇಳಿ. ಈಗ ಹೊರಗೆ ತಿರುಗೋದಿರುತ್ತೆ, ಸುತ್ತೋದಿರುತ್ತೆ, ಜನ ಮಧ್ಯೆ ಇರೋದು ಇದ್ದೇ ಇರುತ್ತೆ, ಅದನ್ನು ಹೊರತುಪಡಿಸಿ ಸೌಮ್ಯ ರೆಡ್ಡಿ ಅವ್ರು ಮನೆಗೆ ಬಂದ್ರಪ್ಪ ಏನು ಮಾಡ್ತಾರೆ ಅಂತ ಹೇಳಿ. ಬೆಳಿಗ್ಗೆಯಿಂದ ರಾತ್ರಿ ನಾನು ಅಲ್ಲೇ ಬಂದು ಮಲಗಿದ್ರೆ ಮಲಗಿದ್ರೆ ಸಾಕು. ಮತ್ತೆ ಏನಿಲ್ಲ, ಜಾಸ್ತಿ ಓದ್ತೀನಿ. ಅದು ಇತ್ತೀಚೆಗೆ ಅಫ್ಕೋರ್ಸ್ ಬೆಳಿಗ್ಗೆ ತಕ್ಷಣ ಲೈಕ್ ಯೋಗ ಮತ್ತು ಇದೆಲ್ಲ ಆದಮೇಲೆ ಕಾಫಿ, ಮತ್ತು ಸ್ಪೆಷಲಿ ಇನ್ಫಾರ್ಮೇಷನ್ ಮೀಡಿಯಾ ಏನಾಗ್ತಿದೆ ಬೇರೆ ಕಡೆ. ಸೊ ಕಲಿಯೋದಂತೂ ಜೀವನ ಪೂರ್ತಿ ಇದ್ದೇ ಇರುತ್ತಲ್ಲ. ಸೊ ಆಮೇಲೆ ಸಿಕ್ಕಾಪಡೆ ಅನ್ಯಾಯ ಆಗ್ತಿದೆ ನಮ್ಮ ಸುತ್ತಮುತ್ತ. ಹೌದೌದು, ಅದು ಕೇಳ್ಬೇಕು ಅನ್ಕೊಳ್ಳಿ ಮ್ಯಾಮ್, ಕೇಳೇಬಿಡ್ತೀನಿ. ನೀವು ಅನ್ಯಾಯ ಅಂತ ಪದ ಬಂದಾಗ ನಮ್ಗೆ ಅನಿಸುತ್ತೆ ಮ್ಯಾಮ್, ನಾವು ಎಷ್ಟೇ ಓದಿದ್ರು ಸಮಾಜದಲ್ಲಿ ನಾವು ಹೆಣ್ಮಕ್ಳು ಎಷ್ಟೇ ಓಡಾಡ್ತಿದ್ರು ಕೂಡ ಈ ಅತ್ಯಾಚಾರ ಅನ್ನೋದಕ್ಕೆ ಕೊನೆ ಅಂತೂ ಇಲ್ಲವೇ ಇಲ್ಲ. ಸೊ ಈಗ ಹೆಂಗಾಗಿದೆ ಅಂದರೆ ಕಾಲೇಜ್ಗಳಿಗೆ ಹೆಂಗಪ್ಪ ಹೋಗೋದು ನಾವು, ಕಾಲೇಜ್ಗಳಲ್ಲೂ ಕೂಡ ಕೊಲೆ ಆಗ್ತಿದೆ, ಆ್ಯಸಿಡ್ ದಾಳಿಗಳಾಗ್ತಿದೆ ಇತ್ತೀಚೆಗೆ ಆಗಿರುವಂಥದ್ದು. ಸೊ ಮಹಿಳೆಯರಿಗೆ ರಕ್ಷಣೆ ಅನ್ನೋದೇ ಇಲ್ಲ, ಹೇಗೆ ಓಡಾಡೋಣ ಅಂತ ಅನ್ನಿಸ್ತಾ ಇದೆ. ಇದೆಲ್ಲವೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ನೀವು ಒಬ್ಬರು ಮಹಿಳೆಯಾಗಿ ಯಾವ ರೀತಿ ಧ್ವನಿ ಎತ್ತಬೇಕು, ಹೆಂಗಿದಕ್ಕೆ ಕಡಿವಾಣ ಹಾಕೋದು, ಯಾವಾಗ ನಾವು ಧೈರ್ಯವಾಗಿ ಓಡಾಡೋದು, ಯಾವುದು ತೊಂದರೆ ಇಲ್ಲದೆ ಅಂತ ಹೇಳ್ಬಿಟ್ಟು. ಹೌದು, ಸಮಾಜದ ಒಂದು ಪರಿವರ್ತನೆ ತರಬೇಕು ನಾವು ಪ್ರತಿಯೊಬ್ಬರು ಅಷ್ಟೆ. ನಾವು ಮಹಿಳೆಯರೇ ಅಲ್ಲ, ಎಲ್ಲರೂ ಸಹ ಆ ಒಂದು ಹೋರಾಟ ಒಂದು ಪ್ರಾರಂಭ ಮಾಡಬೇಕು, ಆ ಮನಸ್ಥಿತಿ ಚೇಂಜ್ ಆಗಬೇಕು. ಯಾಕಂದರೆ ನೋಡಿ, ಒಬ್ಬ ಮಹಿಳೆಯಾಗಿ ಪ್ರತಿಯೊಬ್ಬರನ್ನು ಕೇಳಿ, ಏನಾದರೂ ಒಂದು ಲೈಫಲ್ಲಿ ಫೇಸ್ ಮಾಡಿರ್ತಾರೆ. ರಸ್ತೆಯಲ್ಲಿ ಹೋಗೋವಾಗಿರಲಿ, ಈ ರೀತಿ ಏನೋ ಒಂದು ತಾರತಮ್ಯ ಆಗಿರಲಿ, ಸೊ ಅದು ಚಿಕ್ಕ ವಯಸ್ಸಿಂದ ಅದು ಆ ಬದಲಾವಣೆ ಪ್ರಾರಂಭ ಮಾಡಬೇಕು. ಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಮತ್ತು ಸರ್ಕಾರದ ಮಟ್ಟದಲ್ಲೂ ಸಹ, ಕೇಂದ್ರ ಸರ್ಕಾರದಲ್ಲಿ ನೋಡಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಒಳ್ಳೆ ಎಜುಕೇಷನ್ ಇರಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು ಅಂತ ಇರಬೇಕು. ಮತ್ತು ನೋಡಿ, ಸುಮ್ಮನೆ ಬಾಯಿ ಮಾತಿಗೆ ಇದು ಅಂತ ಒಂದು ಏನೋ ಒಂದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅಭಿಯಾನ ಅಲ್ಲ. ಕಾನೂನುಗಳು ನಮ್ಮ ದೇಶದಲ್ಲಿ ಚೆನ್ನಾಗಿದೆ, ಆದರೆ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಮಹಿಳೆಯರು, ಆಮೇಲೆ ಈ ಧರ್ಮ, ಈ ಜಾತಿ, ಬೇರೆ 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 ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಈ ತಾರತಮ್ಯ ಅನ್ಯಾಯ ನಿಜವಾಗ್ಲೂ ಆಗ್ತಿದೆಯಲ್ಲ. ಎಲ್ಲೋ ಒಂದು ಕಡೆ ಅನಿಸುತ್ತೆ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿದೆ ಅನಿಸುತ್ತೆ. ಯಾಕಂದರೆ ಈ ನಮ್ಮ ಸಂವಿಧಾನನ ಉಳಿಸ್ಬೇಕು, ನಮ್ಮ ಪ್ರಜಾಪ್ರಭುತ್ವ ಇದು. ನಮಗೆ, ನಾವು ಪ್ರತಿಯೊಬ್ಬರಿಗೂ, ನನಗೆ ಒಬ್ಬ ಮಹಿಳೆಯಾಗಿ ನನಗೆ ವೋಟಿಂಗ್ ರೈಟ್ ಇದೆ, ನಾನೊಬ್ಬ ಶಾಸಕಿ ಆಗಿದ್ದೀನಿ, ಮುಂದೆ ಈಗ ಒಬ್ಬ ಸಂಸದೆ ಆಗ್ತೀನಿ ಅಂದರೆ ನಮ್ಮ ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ಹಾಗಾಗಿ ಪ್ರತಿಯೊಬ್ಬ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತೀಯರಿಗೆ ಸಮಾನತೆ ಇದೆಯಾ, ಆ ಮಾನವ ಹಕ್ಕಿರ್ಬೋದು, ಭ್ರಾತೃತ್ವ, ಸಮಾನತೆ, ಅದೆಲ್ಲ ನಮ್ಮ ಸಂವಿಧಾನದಲ್ಲಿ ಏನು ಬರ್ತಿದೆಯೋ ಅದಿದೆಯಾ ಅಂತ ಎಲ್ಲೋ ಒಂದು ಕಡೆ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ, ಮತ್ತು ಟಿವಿಯಲ್ಲಿ, ನ್ಯೂಸ್ ಪೇಪರ್ ನಾವು ಓದುವಾಗ ನಾವು ಏನು ಮಾಡ್ತೀವಿ? ಸುಮ್ಮನೆ ಇದ್ದರೆ, ಒಂದು ಇಂಗ್ಲೀಷಲ್ಲಿ ಒಂದಿದೆ, ಯು ಇಫ್ ಯು ಕೀಪ್ ಕ್ವೈಟ್ ಯು ಆರ್ ಅ ಪಾರ್ಟ್ ಆಫ್ ದ ಒಪ್ರೆಸರ್ ನಾಟ್ ದ ಒಪ್ರೆಸ್ಡ್ ಅಂತ. ಓಕೆ, ಸೂಪರ್. ಚರ್ಚೆ ಮಾಡಬೇಕು ನಮ್ಮ ಮಟ್ಟ, ನಮ್ಮ ಸರೌಂಡಿಂಗ್ಸ್ ಇರ್ಬೋದು, ನಮ್ಮ ಪರಿಚಯ ಇರೋರು ಇರ್ಬೋದು, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು, ಮುಂದೆ ಹೋಗಬೇಕು, ಹಿಂದೆ ಯಾವತ್ತೂ ಬರಬಾರ್ದು. ಹೌದು ಮ್ಯಾಮ್, ನಿಮ್ಮ ಕಲ್ಪನೆಯಲ್ಲಿ ಬೆಂಗಳೂರು ಮುಂದಿನ ದಿನಗಳಲ್ಲಿ ಹೀಗಾಗಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದ್ರ ಬಗ್ಗೆ ಕೇಳ್ಪಟ್ಟೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಮ್ಯಾಮ್, ಬೆಂಗಳೂರು ಮೇ ಬಿ ನೀವು ಅಧಿಕಾರಕ್ಕೆ ಬಂದರೆ ಬೇರೆಯದೇ ಲೆವೆಲಲ್ಲಿ ಬದಲಾವಣೆ ಆಗಬಹುದು ಅನ್ನೋ ಸೂಚನೆಯನ್ನು ನೀವು ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನಮ್ಮ ಬೆಂಗಳೂರು ಒಂದು ಬಹಳ ಅದ್ಭುತವಾದ ಒಂದು ಮಹಾನಗರ. ಹೌದು, ಬಹಳ ಹೆಮ್ಮೆ ಆಗುತ್ತೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವಳು ಅಂತ. ಈಗ ಒಂದು ಸುಮಾರು ಒಂದು 20-30 ವರ್ಷದಿಂದ ನಾವು ನೋಡಿದ್ದೀವಿ ಸಡನ್ನಾಗಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇನ್ಫ್ಯಾಕ್ಟ್ ನಮಗೆ ಒಳ್ಳೆ ಫೇಮಸ್ ಆಗಿಬಿಟ್ಟಿದ್ವಿ. ಇನ್ಫ್ಯಾಕ್ಟ್ ನಾನು ಯು ಎಸ್ ಅಲ್ಲಿ ಹೋದಾಗ ಬೆಂಗಳೂರು ಗೊತ್ತಿದೆಯಾ, ಅಫ್ಕೋರ್ಸ್ ಐ ಟಿ ಬಿ ಟಿ ಅಂತೆಲ್ಲ ಹೇಳ್ತಿದ್ರು.
ಆದರೆ ನಮಗೆ ಆ ಕಾರಣದಿಂದ ನಮಗೆ ಸಮಸ್ಯೆಗಳು ಬಂತು. ಸಿಕ್ಕಾಪಟ್ಟೆ ಜನಸಂಖ್ಯೆ ಆಗೋಯ್ತು, ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದರು. ಅದಕ್ಕೆ ನಮಗೆ ಆಬ್ವಿಯಸ್ಲಿ ನಮ್ಮ ಟ್ರಾಫಿಕ್ ಸಮಸ್ಯೆ, ನೀರಿನ ಸಮಸ್ಯೆ, ಕಸದ ಸಮಸ್ಯೆ. ಸೊ ಈಗ ಮುಂದೆ, ಈಗ ಹಿಂದೆ ನಾವು ಅಷ್ಟು ಪ್ಲಾನ್ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಡುತ್ತೆ ಅಂತ. ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಒಂದು ಹೆಸರಿತ್ತು ಕೆಲವೊಂದು ಸಿಟೀಸ್. ಇಟ್ ವಾಸ್ ಪ್ಲ್ಯಾನ್ಡ್ ಸಿಟಿ. ಹಾಗಾಗಿ ನಾವು ಮುಂದೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೊಸ ಒಂದು ಅಭಿಯಾನ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ನಾಗರಿಕರು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಕ್ಲೀನ್ ಬೆಂಗಳೂರು, ಗ್ರೀನ್ ಬೆಂಗಳೂರು, ಮೊಬಿಲಿಟಿ, ಇನ್ಫ್ರಾಸ್ಟ್ರಕ್ಚರ್. ಸೊ ಪ್ರತಿಯೊಂದು ಅಷ್ಟೇ. ಆಮೇಲೆ ನೋಡಿ, ಪ್ರತಿಯೊಬ್ಬರಿಗೂ ಒಬ್ಬ ನಾಗರಿಕರಾಗಿ ನಮಗೆ ನಾವೇನು ಬಯಸ್ತೀವಿ, ಒಳ್ಳೆ ಮನೆ ಇರಬೇಕು, ಕುಡಿಯೋ ನೀರು, ಗಾಳಿ, ವಾತಾವರಣ ಚೆನ್ನಾಗಿರಬೇಕು, ಗುಡ್ ಕ್ವಾಲಿಟಿ ಆಫ್ ಲೈಫ್ ಇರಬೇಕು, ನಾವು ಸ್ವಂತ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗಬೇಕು, ಹೆಲ್ತ್ ಕೇರ್, ಒಳ್ಳೆ ಆಸ್ಪತ್ರೆಗಳಿರಬೇಕು, ಆಮೇಲೆ ಸಂತೋಷವಾಗಿ ಎಲ್ಲರೂ ಇರಬೇಕು ಅಂತ. ಎಸ್, 100% ನಾವು ಈಗ 10, 20, 30 ವರ್ಷ ನಾವು ಮುಂದೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಅದು ಎಲ್ಲರ ಸಹಕಾರದಿಂದ ಆಗುತ್ತೆ. ಓಕೆ ಮ್ಯಾಮ್, ನೀವು ಈ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತ ಅದೊಂಥರ ಒಂಥರ ಹಿಸ್ಟ್ರಿಯಾಗಿ ಎಲ್ಲರೂ ಎದೆಯಲ್ಲಿ ಹಂಗಿರ್ತೀವಿ, ಏನಪ್ಪ ಕೆಲವೇ ಓಟುಗಳಲ್ಲಿ ಸೋತ್ಬಿಟ್ರಲ್ಲ, ಅಯ್ಯೋ ಪಾಪ ಇವತ್ತಿಗೆ ಕೂಡ ನಿಮ್ಮ ವಿಚಾರ ಬಂದಾಗ ಅದನ್ನು ಮೆನ್ಷನ್ ಮಾಡೇ ಮಾಡ್ತಾರೆ. ಆ ನೋವಿಂದ ನೀವು ಹೇಗೆ ಹೊರಗೆ ಬಂದ್ರಿ, ಆ ವಿಚಾರವನ್ನು ಈಗ ನೆನಪು ಮಾಡ್ಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ. ಮೋಸ ಮಾಡಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಬ್ಬ ಮಹಿಳೆಗೆ ಈ ರೀತಿ ತುಳಿದ್ರೆ ಸರಿ ಇಲ್ಲ. ಅದಕ್ಕೆ ಈಗ ನೋಡಿ, ಈಗ ಎಲ್ಲೊಂದು ಕಡೆ ಭಾಳ ಬೇಸರ ಆಯಿತು ಸ್ಟಾರ್ಟಿಂಗಲ್ಲಿ. ಎಲೆಕ್ಟ್ರಲ್ ಪ್ರೊಸೆಸ್ಸಲ್ಲೂ ಈಗ ಈ ರೀತಿ ಮಾಡ್ತಾರಲ್ಲ ಅಂತ ಒಂಥರ ತುಂಬ ಶಾಕ್ ಆಯಿತು. ಬಟ್ ಆಫ್ಕೋರ್ಸ್ ಕೋರ್ಟಿಗೂ ಇಮಿಡಿಯೇಟಾಗಿ ಹೋದ್ವಿ, 10 ಹಿಯರಿಂಗ್ ಆಗಿದೆ, ಅಲ್ಲೂ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ಬ್ಯಾಕ್ ಟು ನನ್ನ ಸಮಾಜ ಸೇವೆ. ಓಕೆ, ಆ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಆ್ಯಂಡ್ ನಿಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಯಾವ ರೀತಿ ಬೆಂಬಲವಾಗಿ ನಿಂತಿದ್ರು, ಏನೇನು ಸಲಹೆಗಳು ಕೊಟ್ಟರು ನಿಮಗೆ ಅಂತ ಹೇಳಿ ಆ ಕ್ಷಣ ನೆನಪು ಮಾಡ್ಕೊಳ್ಳೋದಾದರೆ. ಹೌದು, ಇಮಿಡಿಯೇಟ್ಲಿ ಇನ್ಫ್ಯಾಕ್ಟ್ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ಡಿ ಕೆ ಸುರೇಶ್ ಅಣ್ಣ ಅವರು, ಅವರು ಸಹ ಅಲ್ಲಿ ಹೊರಗಡೆ ಬಂದಿದ್ದರು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಸರ್ ಅಷ್ಟೇ ಇನ್ಫ್ಯಾಕ್ಟ್ ಮಾತಾಡಿದ್ರು. ಅವರಿಗೂ ಸಹ ಇನ್ಫ್ಯಾಕ್ಟ್ ಮೋಸ ಆಯಿತು ಅಂತ ಎಲ್ರಿಗೂ ಸಹ ಗೊತ್ತಾಯಿತು. ಈಗ ಅಲ್ಲೂ ಸಹ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ನೋಡಿ, ಯಾವತ್ತಾದ್ರೂ ಒಳ್ಳೆಯವರಿಗೆ ಈ ರೀತಿ ಕೆಟ್ಟದ್ದು ಮಾಡಿದ್ರೆ ಜನ ನೋಡ್ತಾರೆ, ಜನರೇ ಅಲ್ಲ ದೇವರು ನೋಡ್ತಾರೆ, ದೇವರು ನೋಡ್ತಿದ್ದಾರೆ. ಅದೇ ಜಾಗದಲ್ಲಿ ಹೋಗಿ ಜನರ ಸೇವೆ ಮಾಡುವ ಅವಕಾಶ ನೀನು ಕೊಡ್ತೀನಿ ಅಂತ ದೇವರೇ ಕಳಿಸಿರೋದು ತಿರ್ಗಾ. ಸೂಪರ್ ಮ್ಯಾಮ್, ಈಗ ಹೆಣ್ಮಕ್ಳು ಅಂತ ಬಂದಾಗ ಫೈನಲ್ ಆಗಿ ಹೇಳ್ಬಿಡ್ತೀನಿ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ಫೇಸ್ ಮಾಡಿರ್ತೀವಿ, ಒಂದು ಸಮಸ್ಯೆ ಅಂತ ಬಂದಿರುತ್ತೆ ನಮಗೆ. ಒಂದೋ ಪುರುಷ ಸಮಾಜದಿಂದ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಮಸ್ಯೆನ ಅನುಭವಿಸ್ತಿರ್ತೀವಿ. ಇವಾಗ ನಾವೇನೋ ಹೇಳ್ತೀವಿ ಅಂತಂದರೆ ಅದು ನಮ್ಮನ್ನು ಕೇಳೋರು ಯಾರು ಇಲ್ಲ, ಬಟ್ ನೀವಾದರೆ ಒಂದು ನಾಯಕಿ, ನೀವು ಈ ರೀತಿ ಒಂದು ಸಮಸ್ಯೆ ಅನುಭವಿಸಿರ್ತೀರಾ ಆ್ಯಂಡ್ ಅದರಿಂದ ಹೊರಗೆ ಬಂದಿರ್ತೀರ, ಆ ಟೈಮಲ್ಲಿ ನೀವು ಫೇಸ್ ಮಾಡಿರ್ತಿರಲ್ಲ, ಫೇಸ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತಿರ್ತಿರಲ್ಲ, ಆ ಥರದ್ದು ಏನಾದ್ರು ಒಂದು ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ, ಸ್ಫೂರ್ತಿಯಾಗಲಿ ಅಂತ ಹೇಳಿ. ನೀವು ಅನುಭವಿಸಿದ ಕೆಟ್ಟ ಘಟನೆ ಆ ಥರದ ಏನೋ ಇತ್ತು ಅಂತಂದರೆ ಹೇಗೆ ರೆಡಿಯಾಗಿ ನಿಂತ್ರಿ, ಹೇಗೆ ಸ್ಟ್ರಾಂಗ್ ಆಗಿ ನಿಂತ್ರಿ ಅಂತ ಹೇಳಿ, ಸ್ಫೂರ್ತಿಯಾಗಲಿ ಹೆಣ್ಮಕ್ಳಿಗೆ ಅಂತ. ನೋಡಿ, ಈ ಘಟನೆನೇ ಈಗ ಒಬ್ಬ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದೆ. ನಾನು ಒಬ್ಬ ಶಾಸಕಿಯಾಗಿ ಒಂದು ದಿವಸ ನಾನು ಕರಪ್ಷನ್ ನಾನು ಮಾಡಿಲ್ಲ, ಒಂದು ದಿವಸ ಒಂದು ಪೈಸ ತಗೊಂಡಿಲ್ಲ, ಬೇರೆಯವ್ರಿಗೆ ಪೈಸ ತಗೊಳಕ್ಕೂ ಬಿಟ್ಟಿಲ್ಲ, ಯಾರೇ ಆಗಿರಲಿ. ಜನರ ಜೊತೆ ಇದ್ದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಶಕ್ತಿ ಮೀರಿ ನಾನು ಪ್ರತಿ ದಿವಸ ನಾನು ಮಾಡಿದೆ. ಆಮೇಲೆ ಇದೇ ನಾನು ಒಂದು ಘಟನೆ ಆಯ್ತಲ್ಲ ಎಲೆಕ್ಷನ್ ದಿವಸ, ಅದೇ ಒಂಥರ ತುಂಬ ದೊಡ್ಡ ಇದಾಯಿತು. ಈ ರೀತಿ ಒಬ್ಬ ಹೆಣ್ಮಗಳಿಗೆ ಈ ರಾಜಕೀಯದಲ್ಲೂ ಇದೇ ರೀತಿ ಮಾಡಿ ತುಳಿತಾರಲ್ಲ ಅಂತ ತುಂಬ ಒಂಥರ ಇದಾಯಿತು. ಬಟ್ ಆಮೇಲೆ ಒಂದು ದಿವಸ ನಾನು
ಯಾವುದೋ ಒಂದು ಪ್ರೋಗ್ರಾಮ್ಗೆ ಇದೇ ರೀತಿ ಹೊರಗಡೆ ಬಂದಿದ್ದೆ. ಆಮೇಲೆ ಸಡನ್ನಾಗೆ ಯಾವುದೋ ಒಂದು ಐ ಥಿಂಕ್ ಗಣೇಶ ಹಬ್ಬ ಅನಿಸುತ್ತೆ, ಆರ್ಕೆಸ್ಟ್ರಾ ಇತ್ತು ಇಲ್ಲೇ ನಮ್ಮ ಸುದ್ಗುಂಟೆ ಪಾಳ್ಯ ಅಲ್ಲಿ. ಸಡನ್ನಾಗೆ ಒಂದು ಚಿಕ್ಕ ಹುಡುಗಿ ಓಡ್ ಬಂದ್ಲು, 8 ವರ್ಷ ಇರ್ಬೋದೇನೋ, ಓಡ್ ಬಂದು ನಾನು ತಬ್ಕೊಂಡ್ಲು. ಆಮೇಲೆ ನನ್ನ ಬೈಯಕ್ಕೆ ಶುರು ಮಾಡಿದ್ಲು, ಎಷ್ಟು ದಿವಸ ಆಯಿತು ಬಂದು, ಯಾಕೆ ಬಂದಿಲ್ಲ, ನಾನು ನಿಮ್ಮ ಥರ ಒಂದು MLA ಆಗಬೇಕು, ನೀವು ನನ್ನ ಇನ್ಸ್ಪಿರೇಷನ್ನು ಅಂತ ಆ ಹೆಣ್ಮಗಳು ಹೇಳೋದು. ನಿಜವಾಗ್ಲೂ ನನಗೆ ಆಗ ನನಗೆ ಒಂಥರ ಹೊಳಿತು, ಇದು ನನ್ನ ಹೋರಾಟ ಅಲ್ಲ, ನಾನು ನನಗೋಸ್ಕರ ಅಲ್ಲ, ಪ್ರತಿಯೊಬ್ಬ ನನ್ನ ಗೆಲುವು, ಪ್ರತಿಯೊಬ್ಬ ಮಹಿಳೆಯ ಗೆಲುವು ಅಂತ. ಓಕೆ, ನಿಮ್ಮನ್ನು ಪ್ರೀತಿಸುವವರಿಗೆ ಆ್ಯಂಡ್ ಮತದಾರರಿಗೆ ನಿಮ್ಮ ಕೊನೆಯ ಮಾತು? ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸೌಮ್ಯ ಮೇಲೆ ಇರಲಿ. ದಯವಿಟ್ಟು ಪ್ರತಿಯೊಬ್ಬರು ಬಂದು 26ನೇ ತಾರೀಕು ವೋಟ್ ಮಾಡಿ, ಆಶೀರ್ವಾದ ಮಾಡಿ, ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಕನ್ನಡಿಗರ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನಾನು ಇರ್ತೀನಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತ ತೋರಿಸಿ ಮ್ಯಾಮ್, ಗೆದ್ದು ಬನ್ನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸೌಮ್ಯ ರೆಡ್ಡಿಯವರ ಮಾತುಗಳು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.